ಸೀಟು ಎಲ್ಲ ಸೇರಿ ನಮ್ಮ ಪಕ್ಷ ಅಲ್ಲಿ ಬರ್ತದೆ ಅನ್ನೋದು ನಮ್ಮೆಲ್ಲ ಕಾರ್ಯಕರ್ತರ ನಾಯಕರೆಲ್ಲ ಉತ್ಸಾಹ. ಎಲ್ಲ ವಾತಾವರಣ ಬಳಕೆ ಸರ್, ನಮ್ಮ ರಾಜ್ಯದ ಕೂಡ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆ ಕೂಡ ನೀವು ಪ್ರಸ್ತಾಪ ಮಾಡಿದ್ರೆ, ಅಲ್ಲೂ ಕೂಡ ಬಗ್ಗೆ ಚರ್ಚೆ ಆಗಿದೆ ಸರ್. ನಾವು ಏನ್ ಹೇಳಿದೀವಿ ಅಂದ್ರೆ, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಹೊಸದಾಗಿ 10 ಕೆಜಿ ಅಕ್ಕಿಯನ್ನ ಘೋಷಣೆ ಮಾಡಿದ್ದಾರೆ. ಅಡಿಷನಲ್ ನಮ್ಮ 5 ಗ್ಯಾರಂಟಿ ಜೊತೆಯಲ್ಲಿ ಇಡೀ ರಾಷ್ಟ್ರದಲ್ಲಿ 10 ಗ್ಯಾರಂಟಿ ಘೋಷಣೆ ಮಾಡಿದ್ದಾರೆ. ನಾವೇನ್ ಅವ್ರಿಗೆ ಹೇಳ್ತಾ ಇದೀವಿ ಅಂದ್ರೆ, ನಮ್ಮ ರಾಜ್ಯ ಯಾವ ರೀತಿ ಮಾತು ಕೊಡ್ತದೆ ಜನರಿಗೆ, ಆ ಮಾತು ಕೊಟ್ಟ ದೆಹಲಿಯಲ್ಲಿ ಕೂಡ ನಮ್ಮ ಇಂಡಿಯಾ ಒಕ್ಕೂಟ ಬಂದ ತಕ್ಷಣ ನಮ್ಮ ಗ್ಯಾರಂಟಿಗಳನ್ನು ನಾವು ಮಾಡ್ತೀವಿ ಅಂತ ಹೇಳಿದ್ದೇವೆ. ಜನರು ಅದನ್ನು ಒಪ್ಪಿ ನಮ್ಮ ಬಗ್ಗೆ ವಿಶ್ವಾಸವನ್ನು ಇಟ್ಟಿವೆ. ಸರ್, ರಾಜ್ಯದಲ್ಲಿ ಏನು ಎಕ್ಸ್ಪೆಕ್ಟೇಷನ್ ಸರ್ 28 ಬಂದಿರೋದು? ಈಗ ಬರಗಾಲ, ಕುಡಿಯೋ ನೀರು, ಏನೇನು ಸಮಸ್ಯೆ ಇತ್ತು, ಈಗ ಮುಂದಕ್ಕೆ ಆಫೀಸರ್ಸ್ ಎಲ್ಲ ಸ್ವಲ್ಪ ಎಲ್ಲ ನೀವೆಲ್ಲ ಹೋಗ್ಬೇಕು, ಹೋಗಿ ಎಲ್ಲ ಪರಿಶೀಲನೆ ಮಾಡಬೇಕು. ಎಲ್ಲೆಲ್ಲಿ ಇನ್ನ ಸಮಸ್ಯೆಗಳಿದೆ, ಮೇವಿನ ಸಮಸ್ಯೆ ಇದ್ರೆ, ಆಮೇಲೆ ಎಲ್ಲರೂ ಜಾಸ್ತಿ ಮಳೆ ಆಗಿ ಡ್ಯಾಮೇಜಸ್ ಆಗ್ತಾರೆ, ಅದೆಲ್ಲ ಕೂಡ ಸ್ವಲ್ಪ ಗಮನಿಸಿ, ಆಮೇಲೆ ಕೆರೆಕಟ್ಟೆಗಳನ್ನ ನೀರು ತುಂಬಲಿಕ್ಕೆ, ಎಲ್ಲ ಡ್ರೈನೇಜ್ಗಳೆಲ್ಲ ಹೋಗ್ಲಿಕ್ಕೆ, ವಾಪಸ್ಸು ಕಟ್ಕೊಂಡಿದೆ, ಅದೆಲ್ಲ ಫ್ಲೋ ಚೆನ್ನಾಗಿ ಆಗ್ಬೇಕು ಅಂತ ಎಲ್ಲ ಕಡೆ ಮಳೆ ಬರುವಂತ ಸೂಚನೆ ಇರುವಂತದ್ದು. ಅದನ್ನು ಕೂಡ ಬೆಂಗಳೂರು ಒಂದು ವರದಿ ರೆಡಿ ಮಾಡ್ಕೊಂಡಿದ್ದೀವಿ. ಜೊತೆಗೆ ಮುಂದಕ್ಕೆ ಎಲ್ಲ ಕೆರೆಗಳನ್ನ ಈ ವರ್ಷ ನಾನು ನೋಡಿದ್ದೆ, ಎಲ್ಲ ಕೆರೆಗಳು ಬತ್ತೋಗಿದ್ದೀವಿ. ಈ ಮುಂದಕ್ಕೆ ಆ ಕೆರೆಗಳಿಗೆಲ್ಲ ಯಾವ ರೀತಿ ನಾವು ನೀರನ್ನ ಈಗಿನ ಶುದ್ಧ ನೀರನ್ನ ಶುದ್ಧ ಮಾಡಿರುವಂತ ನೀರನ್ನ ಕೆರೆಗಳನ್ನ ತುಂಬಿಸಲಿಕ್ಕೆ ಕಾರ್ಯಕ್ರಮ ರೂಪಿಸಬೇಕು ಅನ್ನೋದಕ್ಕೆಲ್ಲ ಒಂದು ಅಧಿಕಾರಿಗಳಿಗೆ ಒಂದು ಸೂಚನೆ ಕೊಟ್ಟಿದ್ದೇವೆ. ನಾನು ಮುಂದಕ್ಕೂ ಕೂಡ ಒಂದು ಪ್ರತ್ಯೇಕವಾದಂತಹ ಮೀಟಿಂಗ್ ಅಂತ ಮಾಡ್ತೇನೆ. ಚೀಫ್ ಮಿನಿಸ್ಟರ್ ಕೂಡ ಕೆಲವು ಭಾಗದಲ್ಲಿ ವಿಸಿಟ್ ಮಾಡಿದ್ದಾರೆ. ಸರ್, ಇಷ್ಟು ದಿನ ಬರಗಾಲ ಇತ್ತು, ಇರಲಿ ಚಪ್ಪ ಸಮರ್ಪಕ ಆತ್ರವನ್ನು ಮಾಡ್ತಾರೆ. ಬೆಂಗಳೂರು ಸಮಯದಲ್ಲಿ ಅದಕ್ಕೆ ಈ ವರ್ಷ ನಮ್ಮ ಅನುಭವ ಆಗಿದೆ. 7,000 ಬೋರ್ವೆಲ್ ಎಲ್ಲ ಬಿಟ್ಟೋಗಿರೋದು, ಮುಂದಕ್ಕೆ 2-3 ವರ್ಷ ಆಗ್ತಿದೆ ಅಂತ ಪರಿಸ್ಥಿತಿ ಬಂದರೂ ಬರಬಹುದು, ಮಳೆ ಬರಲಿಲ್ಲ, ಅದಕ್ಕೆ ಮುಂಜಾಗೃತವಾಗಿ ಕ್ರಮ. ಸರ್, ಇಷ್ಟು ದಿನ ಬರಗಾಲ ಇತ್ತು, ಈಗೇನಾದ್ರೂ ಕೂಡ ಒಂದು ಆಶಾಭಾವನೆ ಇದೆ ಸರ್?